ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಲ್ಲಿ ಈ ರಾಜ್ಯದ ಪ್ರಜೆಯಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳಬೇಕು. ಮೊದಲನೇದಾಗಿ ತಿಳ್ಕೊಳ್ಳಿ, ಒಂದು ರಾಜ್ಯದ ಪ್ರಜೆಯಾಗಿ ನಿಮ್ಮಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಮುಖ್ಯಮಂತ್ರಿ ಅಂತ ಆದ್ಮೇಲೆ ಅವರು ಯಾವುದೇ ಒಂದು ಪಕ್ಷದ ಅಭ್ಯರ್ಥಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ, ಸಮಗ್ರ ಕರ್ನಾಟಕ ರಾಜ್ಯದ ಜನತೆಯ ಮುಖ್ಯಮಂತ್ರಿ. ಈ ಮಾತು ನಿಮಗೂ ತಿಳಿದಿದೆ. ನಿಮ್ಮಲ್ಲಿ ಕೇಳ್ತಿರುವ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದೀರಾ, ಮಾಂಸಾಹಾರವನ್ನು ತಿಂದು ಹೋಗಿದ್ದೀರಾ. ಈಗ ಹೇಳ್ಬಹುದು ನೀವು ಎಷ್ಟೋ ಮಂದಿ ಧರ್ಮಸ್ಥಳಕ್ಕೆ ಬರ್ಬಹುದು ಆ ರೀತಿ ತಿಂದು ಅಂತ ಹೇಳ್ಬಹುದು ನೀವು, ಬಟ್ ಹಾಗೆ ಬರುದಿಲ್ಲ. ಬಟ್ ನೀವು ಹೇಳ್ಬಹುದು ಬೇರೆಯವರು ತಿಂದು ಬರ್ಬೋದು, ಅಥವಾ ಇನ್ನೊಬ್ರು ಅದರ ಬಗ್ಗೆ ಮಾತುಕತೆ ಆಡ್ಬಹುದು, ಬೇರೆ ಯಾರಾದ್ರೆ ತಿಂದು ಹಾಗೆ ಹೋಗ್ಬೋದು ಅಂತ ದೇವಸ್ಥಾನಕ್ಕೆ. ಬಟ್ ನಾನು ನಿಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ನೀವೊಂದು ರಾಜ್ಯದ ಮುಖ್ಯಮಂತ್ರಿ, ನಿಮ್ಮನ್ನು ಪಾಲಿಸುವವರು, ನಿಮ್ಮನ್ನು ಫಾಲೋ ಮಾಡುವಂತವರು ಎಷ್ಟೋ ಮಂದಿ ಇದ್ದಾರೆ. ನೀವು ಅವರಿಗೆ ಎಂತ ಸಂದೇಶವನ್ನು ಕೊಟ್ಟಂತಾಯ್ತು? ಓಕೆ, ನಿಮ್ಮ ಜೊತೆ ಮುಸ್ಲಿಂ ಬಾಂಧವರಿದ್ದಾರೆ, ಕ್ರಿಶ್ಚಿಯನ್ ಬಾಂಧವರಿದ್ದಾರೆ, ಎಲ್ಲಾ ಧರ್ಮವನ್ನು ಪ್ರೀತಿಸ್ತೀರಾ, ಎಲ್ಲಾ ಧರ್ಮವನ್ನು ಪ್ರೀತಿಸ್ತೀರಾ, ಆದ್ರೆ ನೀವು ಆಚರಿಸಬೇಕಾದದ್ದು ಮತ್ತು ಪಾಲಿಸಬೇಕಾದದ್ದು ಹಿಂದೂ ಧರ್ಮದ ನಿಯಮಗಳಿರ್ತದೆ ಕೆಲವು. ಈಗ ನಿಮ್ ಜೊತೆ ಇರುವ ಮುಸ್ಲಿಮ್ಸ್ ಧರ್ಮದವರಾಗಿರ್ಬಹುದು ಅಥವಾ ಕ್ರಿಶ್ಚಿಯನ್ಸ್ ಧರ್ಮದವರಾಗಿರ್ಬಹುದು, ಅವರು ನಿಮ್ ಜೊತೆ ಇದ್ರೂ ಕೂಡ, ಎಲ್ಲಾ ಧರ್ಮವನ್ನು ಗೌರವಿಸಿದ್ರು ಕೂಡ, ಅವರವರ ಧರ್ಮದ ನಿಯಮಗಳನ್ನು ಪಾಲಿಸ್ತಾ ಹೋಗ್ತಾರೆ. ಆದ ಕಾರಣ ನೀವು ದೇವಸ್ಥಾನಕ್ಕೆ ಒಬ್ಬ ಹಿಂದೂ ಧರ್ಮದ ಒಬ್ಬ ಭಕ್ತನಾಗಿ ನೀವು ದೇವಸ್ಥಾನದೊಳಗೆ ಹೋಗಿದ್ದೀರಾ. ಹೋಗುವಾಗ ಆ ಹಿಂದೂ ಧರ್ಮದ ನಿಯಮಗಳೇನಿದೆ ಅದನ್ನು ಪಾಲಿಸ್ಕೋಬೇಕು. ಈಗ ನೀವು ಹೇಳ್ಬಹುದು ಮನಸ್ಸು ಶುದ್ಧ ಇದ್ರೆ ಸಾಕಂತ, ಮನಸ್ಸು ಶುದ್ಧ ಇದ್ರೆ ಸಾಕಂತ ದೇವಸ್ಥಾನದ ಒಳಗಡೆ ಹೋಗುವಾಗ. ಹಾಗಾದ್ರೆ ನಾನು ಮತ್ತೊಂದು ವಿಷಯವನ್ನು ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ. ವಿಧಾನಸೌಧದ ಒಳಗಡೆ ನಾವು ಹೋಗುವಾಗ ನಾವು ಕುಡ್ದು ಬಂದಿದ್ರೆ ನಮ್ಮನ್ನು ಎಂಟ್ರಿ ಮಾಡಲ್ಲ ಸಾಮಾನ್ಯ ಜನರು. ಯಾರಾದ್ರೆ ಕುಡ್ದು ಬಂದಿದ್ರೆ ಅಥವಾ ಅವ ಸರಿಯಾಗಿಲ್ಲದಿದ್ರೆ ಅವನನ್ನು ಎಂಟ್ರಿ ಮಾಡಲ್ಲ. ಯಾಕೆ ಹೇಳಿ, ವಿಧಾನಸೌಧದಲ್ಲಿ ಒಂದು ನಿಯಮ ಇದೆ, ಕೋರ್ಟಿಗೆ ಹೋಗುವಾಗ ಆ ವ್ಯಕ್ತಿ ಕೋರ್ಟಲ್ಲಿ ಕುಡ್ದು ಬಂದಿದ್ರೆ ಅವನಿಗೆ ಎಂಟ್ರಿ ಇಲ್ಲ. ಯಾಕೆ ಹೇಳಿ, ಅವನ ಮನಸ್ಸಲ್ಲಿ ಸತ್ಯ ಹೇಳ್ಬೇಕೆಂಬ ಭಾವನೆ ಇದ್ರೂ ಕೂಡ ಅವನು ಕುಡ್ದು ಬಂದ್ರೆ ಅವನನ್ನು ಎಂಟ್ರಿ ಮಾಡ್ಲಿಕ್ಕೆ ಬಿಡುದಿಲ್ಲ. ಯಾಕೆ ಹೇಳಿ, ಅಲ್ಲಿ ಅದರದೇ ಆದಂತಹ ನಿಯಮಗಳಿವೆ. ವಿಧಾನಸೌಧ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಸರಕಾರಿ ಕಚೇರಿಗಳಾಗಿರ್ಬೋದು, ಅದರದೇ ಆದ ನಿಯಮಗಳಿವೆ. ದೇವಸ್ಥಾನ ಅಂತ ಬಂದಾಗ ಅದು ಹಿಂದೂ ಧರ್ಮ ಬರ್ತದೆ, ಹಿಂದೂ ಸಂಪ್ರದಾಯ ಬರ್ತದೆ, ಅದಕ್ಕೆ ಅದರದೇ ಆದ ನಿಯಮಗಳಿವೆ, ಅದನ್ನು ಪಾಲಿಸ್ಕೋಬೇಕು. ಬರುವ ಎಷ್ಟೋ ಮಂದಿ ಇದ್ದಾರೆ, ಅವರೆಲ್ಲ ಪಾಲಿಸ್ತಾರಂತ ನೀವು ಕೇಳ್ಬಹುದು. ಇಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಅವರೇ, ನೀವು ರಾಜ್ಯದ ಮುಖ್ಯಮಂತ್ರಿ, ಯಾವುದೇ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಅಥವಾ ಯಾವುದೇ ಒಂದು ಜಾತಿಗೆ ಧರ್ಮಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿ ಅಲ್ಲ. ಎಲ್ಲಾ ಧರ್ಮದವರ, ಎಲ್ಲಾ ಜಾತಿಯವರ, ಎಲ್ಲಾ ಪಕ್ಷದವರ ಮುಖ್ಯಮಂತ್ರಿ ನೀವು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ನೀವಿಂದು ದೇವಸ್ಥಾನಕ್ಕೆ ಒಂದು ಮಾಂಸಾಹಾರ ತಿಂದು ಹೋಗಿದ್ದೀರಿ ಅಂತ ಹೇಳಿದ್ರೆ, ನೀವು ಯಾವ ಸಂದೇಶ ಜನರಿಗೆ ಕೊಟ್ಟಂತಾಯ್ತು? ನಾನು ಹೇಳ್ತಿರೋದು ಇದು ಕೇವಲ ಮುಖ್ಯಮಂತ್ರಿಗಂತಲ್ಲ, ಮುಖ್ಯಮಂತ್ರಿ ಅವರು ದೇವಸ್ಥಾನಕ್ಕೆ ಹೋಗ್ಬೇಕೆಂಬ ಒಂದು ಪ್ಲಾನ್ ಅದು ಮೊದಲೇ ರಚನೆ ಆಗಿರ್ತದೆ, ಈ ವಿಸಿಟ್ ಕೊಡ್ಬೇಕು ದೇವಸ್ಥಾನಕ್ಕಂತ. ಆದ್ರೆ ಮುಖ್ಯಮಂತ್ರಿ ಅವರು ಈ ರೀತಿ ಹೋಗ್ಬೇಕಂತ ಇದ್ದಾಗ ಈ ಮಧ್ಯಾಹ್ನದ ಈ ರೀತಿಯ ಊಟವನ್ನೇ ಯಾರು ಇಲ್ಲಿ ಪ್ರಾಯೋಜತ್ವ ಮಾಡಿದ್ದು? ಊಟದ ವ್ಯವಸ್ಥೆ ಅವರಿಗೆ ಗೊತ್ತಿರಲ್ವಾ? ಸಾಮಾನ್ಯ ಒಂದು ಜ್ಞಾನ ಇರಲ್ವಾ? ಯಾಕಂತ ಹೇಳಿದ್ರೆ, ಇದು ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಮಾಡಿದ್ರೆ, ಅದೊಂದು ಮುಖ್ಯಮಂತ್ರಿಯಾಗಿ ಮಾಡಿದ್ರೆ, ಅದು ಸಂಪೂರ್ಣ ನಮ್ಮ ಧರ್ಮದ ಆಚರಣೆಗಳಿಗೆ ನೀವು ವಿರೋಧ ಮಾಡಿದಾಗೆ. ನೀವು ಹೇಳಿ ಮೂಢನಂಬಿಕೆ, ಆ ನಂಬಿಕೆ, ಈ ನಂಬಿಕೆ ಅಂತೇಳಿ ಹೇಳಿ, ಮೂಢನಂಬಿಕೆ ಇದ್ದ ವಿಷಯಗಳ ಬಗ್ಗೆ ಹೇಳಿ, ಆದರೆ ಆಚರಣೆಗಳಿರುವುದನ್ನು ಸ್ವಲ್ಪ ಪಾಲಿಸಿ, ಎಲ್ಲ ಧರ್ಮವನ್ನು ಪ್ರೀತಿಸಿ, ನಮ್ಮ ಧರ್ಮದಲ್ಲಿರುವುದನ್ನು ಪಾಲಿಸಿ, ಎಲ್ಲ ಧರ್ಮದವರನ್ನು ಪ್ರೀತಿಸಿ, ನಮ್ಮ ಧರ್ಮದಲ್ಲಿರುವ ಕೆಲವು ನಿಯಮಗಳನ್ನು ನೀವು ಉಲ್ಲಂಘಿಸಿದ್ರೆ ಏನರ್ಥ ಆದ್ರೆ ಅದು? ನಾನು ಪ್ರತಿಯೊಬ್ಬರಿಗೆ ಹೇಳ್ತಿದ್ದೇನೆ, ಪ್ರತಿಯೊಬ್ಬರು ದೇಶದ ಉನ್ನತ ಸ್ಥಾನದಲ್ಲಿರುವ, ರಾಜ್ಯದ ಉನ್ನತ ಸ್ಥಾನದಲ್ಲಿರುವ ಮಂತ್ರಿಗಳಿಗೆ ಹೇಳ್ತಿದ್ದೇನೆ, MLAಗಳಿಗೆ ಹೇಳ್ತಿದ್ದೇನೆ, MPಗಳಿಗೆ ಹೇಳ್ತಿದ್ದೇನೆ, ನೀವು ಇಡೀ ಜನರ ಒಂದು ಇದು, ಜನರು ನಿಮ್ಮನ್ನು ಆಯ್ಕೆ ಮಾಡಿರುವಂತದ್ದು. ಸೊ ನೀವು ಆ ನಿಯಮಗಳನ್ನು ಪಾಲಿಸಲೇಬೇಕು. ಎಲ್ಲಿ ಹೋಗುವಾಗ ಹೇಗಿರ್ಬೇಕು ಹಾಗೆ ಇರಬೇಕು. ನಾವು ಸಾಮಾನ್ಯ ಜನರು ನಿಮ್ಮಲ್ಲಿ ಹೋಗುವಾಗ ಎಲ್ಲ ನಿಯಮಗಳನ್ನು ಪಾಲಿಸ್ತೇವೆ, ಮುಖ್ಯಮಂತ್ರಿಯನ್ನು ನೋಡ್ಲಿಕ್ಕೆ ಬರುವಾಗ ನಿಯಮಗಳನ್ನು ಪಾಲಿಸ್ತೇವೆ, ನಿಮ್ಮನ್ನು ಡೈರೆಕ್ಟ್ ನಾವು ನೋಡ್ಲಿಕ್ಕೆ ಆಗ್ತದೆ, ಸೆಕ್ಯೂರಿಟಿ ಇರ್ತದೆ. ಯಾಕೆ? ನಿಯಮಗಳಿವೆ. ನಮ್ಮ ಮನಸ್ಸು ಸರಿ ಇದ್ರು, ನಾವು ಶುದ್ಧ ಇದ್ರು ಕೂಡ ನಿಮ್ಮನ್ನು ಡೈರೆಕ್ಟ್ ಆಗಿ ಮೀಟ್ ಆಗ್ಲಿಕ್ಕೆ ಆಗಲ್ಲ. ಸೆಕ್ಯೂರಿಟಿ ಇರ್ತದೆ, ಚೆಕ್ಕಿಂಗ್ ಇರ್ತದೆ, ಅದಿರ್ತದೆ ಇದಿರ್ತದೆ. ಅದೇ ರೀತಿ ನೀವು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ನೀವು ದೇವಸ್ಥಾನದ ಒಳಗಡೆ ಹೋಗುವಾಗ ನಿಮ್ಮ ಮನಸ್ಸಲ್ಲಿ ಎಂತ ಸೇರ್ಬಹುದು, ಬಟ್ ಅಲ್ಲಿ ಹೋಗುವಾಗ ಅದರ ನಿಯಮಗಳನ್ನು ಪಾಲಿಸಿ ಪ್ರತಿಯೊಬ್ರು. ನಾವು ಕೂಡ ಪ್ರತಿ ಧರ್ಮವನ್ನು ಗೌರವಿಸ್ತೇವೆ, ನಮ್ಮ ಧರ್ಮಕ್ಕೆ ನಾವು ಹೆಚ್ಚು ವ್ಯಾಲ್ಯೂ ಅನ್ನು ಮತ್ತೆ ಕೊಡ್ತೇವೆ. ಯಾಕಂತೇಳಿ ನಾವು ಪಾಲಿಸ್ತಿರುವುದು ನಮ್ಮ ಧರ್ಮದ ನಿಯಮಗಳು, ನಮ್ಮ ಧರ್ಮದ ನಿಯಮಗಳನ್ನು ಪಾಲಿಸಿ ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟು ಉಳಿದ ಧರ್ಮದವರಿಗೂ ನಾವು ಗೌರವ ಕೊಟ್ಟು ಬದುಕ್ತಾ ಇದ್ದೇವೆ. ಹಾಗಂತೇಳಿ ಉಳಿದ ಧರ್ಮಕ್ಕೆ ಗೌರವ ಕೊಡ್ತಾ ಇದ್ದೇವೆ ಅಂತೇಳಿ ನಮ್ಮ ಧರ್ಮಕ್ಕೆ ಏನಾದ್ರೆ ನೋವಾದ್ರೆ ನಾವು ಮೌನ ಕುತ್ಕೊಳ್ಳುವವರಲ್ಲ ಸಾಮಾನ್ಯ ಜನಗಳು. ನಾವು ನಿಮ್ಗೆ ವೋಟ್ ಹಾಕಿರೋದು ಜನಗಳನ್ನು, ಜನಗಳಿಗೆ ಸರಿಯಾಗಿ, ಜನಗಳ ಮನಸ್ಸಿಗೆ ಯೋಗ್ಯವಾಗುವಂತಹ ಸೂಚನೆಗಳನ್ನು ಕೊಡಿ, ಜನರಿಗೆ ಒಳ್ಳೆಯ ಸಂದೇಶಗಳನ್ನು ಕೊಡಿ, ಜನರಿಗೆ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಓಟನ್ನು ಹಾಕಿದ್ದೇವೆ. ನೀವು ಈ ರೀತಿಯ ಧರ್ಮಗಳನ್ನು ವಿರೋಧ ಮಾಡಿಸುವಂತದ್ದು, ಜಾತಿಗಳನ್ನು ವಿರೋಧ ಮಾಡಿಸುವಂತದ್ದು, ಯಾರೇ ಆಗಲಿ, ಯಾವುದೇ ರಾಜಕಾರಣಿ ಆಗಲಿ, ಅಂತ ಕೆಲಸವನ್ನು ಮಾಡಬೇಡಿ. ಪ್ರತಿಯೊಬ್ಬ ಜನಪ್ರತಿನಿಧಿಯಾಗಿ ಆಯಾ ನಿಯಮಗಳನ್ನು ಪಾಲಿಸಿ ಬದುಕಿ, ಅದು ನಿಮ್ಮ ಯೋಗ್ಯತೆಗೆ ಒಳ್ಳೆಯದು. ಮತ್ತೆ ನಿಮ್ಗೆ ಬಿಟ್ಟದ್ದು ಯೋಗ್ಯರ ಅಯೋಗ್ಯರಂತ ಪ್ರತಿಯೊಬ್ಬರಿಗೆ ಹೇಳ್ತಿರೋದು ಇದು ರಾಜಕಾರಣಿಗಳಿಗೆ.